ನಮಸ್ಕಾರ ವೀಕ್ಷಕರೇ, ಮೀಡಿಯಾ ಮೈಂಡ್ 24/7 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೋವಿಂದಾಯ ನಮಃ ಎನ್ನುತ್ತಾ ಗುಗ್ಲಿ ಹಾಕಿ ರಣ ವಿಕ್ರಮನಾಗಿ ಗರ್ಜಿಸಿ ನಟ ಸಾರ್ವಭೌಮನಾಗಿ ಮೆರೆಯುತ್ತಿರುವ ಬಹುಮುಖ ಪ್ರತಿಭೆ ನಮ್ಮ ಈ ಪವನ್ ಒಡೆಯರ್. ಬರಹಗಾರರಾಗಿ ಹಾಗೂ ನಿರ್ದೇಶಕರಾಗಿ ಕನ್ನಡ ಸಿನಿಮಾ ರಂಗವನ್ನು ಶ್ರೀಮಂತಗೊಳಿಸುತ್ತಿರುವ ಪವನ್ ಒಡೆಯರ್ ನಮ್ಮ ಇವತ್ತಿನ ಲೈಫ್ ಆಫ್ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೆ. ಬಹಳ ಅಪರೂಪವಾಗಿ ಈ ತರದೊಂದು ಬಿಡುವಾದಂತಹ ಸಮಯ ಸಿಗುತ್ತೆ, ಒಂದಷ್ಟು ನನ್ನ ಬಗ್ಗೆ ನಿಮ್ ಜೊತೆ ಹಂಚ್ಕೊಂತ ನನ್ನ ಸವಿ ನೆನಪುಗಳನ್ನ ನಾನು ಕೂಡ ಮೆಲುಕು ಹಾಕುವಂತ ಒಂದು ಕಾರ್ಯಕ್ರಮ. ತುಂಬಾ ಧನ್ಯವಾದ ಮೊದಲನೇದಾಗಿ ಈ ಕಾರ್ಯಕ್ರಮನ ಆಯೋಜಿಸಿಕೊಂಡಿರೋದಕ್ಕೆ. ಈ ಒಂದು 10 ಡಿಸೆಂಬರ್ 1987 ನಾನು ಹುಟ್ಟಿದ್ದು ಕುಣಿಗಲ್ಲಲ್ಲಿ. ನಮ್ಮ ತಂದೆ ಮೂಲತಃ ಬೆಳಗಾಂ ತಾಲೂಕಿನವರು, ನನ್ನ ತಾಯಿ ತುಮಕೂರು ಡಿಸ್ಟಿಕ್ ಅವರು. ಕುಣಿಗಲ್ನಲ್ಲಿ ಹುಟ್ಟಿದೆ. ನನ್ನ ತಂದೆ ಗಜಾನನ ಒಡೆಯರ್ ಅಂತ, ತಾಯಿಗೆ ಗೀತಾ ಒಡೆಯರ್ ಅಂತ, ನನಗೊಬ್ಳು ಅಕ್ಕ ಇದ್ದಾರೆ ಅಶ್ವಿನಿ ಅಂತ, ಮಧುಸೂದನ್ ಅನ್ನೋರ್ನ ಮದುವೆ ಆಗಿದ್ದಾರೆ. ನಮ್ಮ ಭಾವ ಹಿ ಈಸ್ ನೆವರ್ ಲೈಕ್ ಮೈ ಭಾವ, ಈಸ್ ಆಲ್ವೇಸ್ ಲೈಕ್ ಅ ಫ್ರೆಂಡ್. ಅವರಿಗೊಬ್ಳು ಮಗಳಿದ್ದಾರೆ ಅದರಿಂದ. ಅಂಡ್ ನಾನು ಈಗಷ್ಟೇ ನಾನು ಮದುವೆ ಆಗಿದ್ದೀನಿ ಅಪೇಕ್ಷೆ ಪೂರ್ವ. ಇದು ನನ್ನ ಅಂತದ ಕುಟುಂಬ. ನನ್ನ ಈ ಒಂದು ಎಲ್ಲೋ ಒಂದ್ ಕಡೆ ಸ್ಫೂರ್ತಿ ನಮ್ಮ ತಾತ ಅಂತ ಹೇಳಬೇಕು. ಯಾಕಂತಂದ್ರೆ ಬೆಳಗಾವಿ ತಾಲೂಕಲ್ಲಿ ಅಥಣಿ, ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಅಥಣಿ ತಾಲೂಕ್ ಅಂತ ಒಂದು ಏನು ಜಾಗ ಇದೆ. ಆ ತಾಲೂಕಿನಿಂದ ಸ್ವಲ್ಪ ದೂರದಲ್ಲೇ ರಾಮತೀರ್ಥ ಅಂತ ಒಂದು ಊರಿದೆ. ಅಲ್ಲಿ ಜನಿಸಿದಂತ ನಮ್ಮ ತಾತ ಅವರು ಒಂದು ದೊಡ್ಡ ಜಮಖಂಡಿ ಕಂಪನಿ ಅಂತಾನೆ ಫೇಮಸ್ ಆ ಕಂಪನಿ, ಗಜಾನ ನೃತ್ಯ ಮತ್ತು ನಾಟಕ ಸಂಘ ಅಂತ ಒಂದು ಸಂಸ್ಥೆ ಇರ್ತಾರೆ. ಸಾಕಷ್ಟು ಪ್ರದರ್ಶನ ನಾಟಕಗಳು ಆಗುತ್ತೆ, ರಾಜ್ಯ ಪ್ರಶಸ್ತಿನೂ ಬರುತ್ತೆ ಅವರಿಗೆ. ಅವರೇ ಎಲ್ಲೋ ಒಂದು ಗುಣ ಬಹುಶಃ ನನ್ನಲ್ಲಿ ಬಂದು ಇವತ್ತು ನಾನು ಒಬ್ಬ ಫಿಲ್ಮ್ ಡೈರೆಕ್ಟರ್ ಆಗಿ ಇವತ್ತು ನಿಮ್ ಮುಂದೆ ನಿಮ್ಮನ್ನ ರಂಜಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಸರ್? ಚೈಲ್ಡ್ಹುಡ್ ಎಲ್ಲರೂ ನೆನಪಿಸ್ಕೊಳ್ಳೋಂಗೆ ಖಂಡಿತ ತರಲೆ, ಆಟಕ್ಕಿಂತ ಹೆಚ್ಚಾಗಿ ತರಲೆ ಮಾಡ್ಕೊಂಡು ಹೊರಟಿರೋದು ಜಾಸ್ತಿ. ಇವತ್ತು ಕೂಡ ನಮ್ಮೊಂದು ಗ್ಯಾಂಗ್ನ ನಮ್ಮೂರಲ್ಲಿ ಮರೆಯಲ್ಲ. ಚೈಲ್ಡ್ಹುಡ್ ಐ ವಾಸ್ ನೆವರ್ ಸೀರಿಯಸ್ ಅಬೌಟ್ ಸ್ಟಡೀಸ್, ಅಂದರೆ ಓದೋದು ಇದನ್ನು ಯಾವತ್ತು ಮನುಷ್ಯ ಒಬ್ಬ ಓದಬೇಕು ಅನ್ನೋ ಒಂದು ಇದೇ ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ಕುಣಿಗಲಲ್ಲಿ ಫೇಮಸ್ ಫಾರ್ ಕುಣಿಗಲ್ ಈಸ್ ಫೇಮಸ್ ಕುಣಿಗಲ್ ಮೂಡಲ್ ಕುಣಿಗಲ್ ಕೆರೆ ಅಂತೀವಿ, ದೊಡ್ಡ ಕೆರೆ ಇದೆ. ಸೊಮ್ಮನ್ ನಮ್ಮ ಬೆಳವಣಿಗೆ ಆಗಿದ್ದೆ ಆ ಒಂದು ತೋಟ, ಹಳ್ಳಿ, ಗದ್ದೆ ಇವು, ಕೆರೆ, ಕಟ್ಟೆ, ಕಾಲುವೆ, ಈಜು, ಅವ್ರ ತೋಟದಲ್ಲಿ ಅನ್ಕದಿಯೋದು ಇದು ಇದೇ ಆಗಿರೋದು. ಬರ ಈ ಥರನೇ ಬೆಳ್ಕೊಂಬಂದ್ವಿ. ಬಹುಶಃ ಆ ರೀತಿ ಬೆಳವಣಿಗೆನೆ ಎಲ್ಲೋ ಒಂದು ಕಡೆ ನನಗೆ ಹಲವಾರು ರೀತಿಯ ಜೀವನ ಶೈಲಿಗಳನ್ನ, ಜೀವನದ ಏನು ಇಂಪಾರ್ಟೆಂಟ್ ಟೈಮ್ನ ಹೆಂಗೆ ಅದನ್ನ ಸವಿಬೇಕು ಅನ್ನೋದು ಎಲ್ಲೋ ಸಾಕಷ್ಟು ತಿಳ್ಕೊತಾ ಹೋದೆ ಅಂತ ಅನ್ಸುತ್ತೆ. ಕುಣಿಗಲ್ ಈಸ್ ಆಲ್ವೇಸ್ ನನ್ನ ಫೇವ್ರೆಟ್ ಊರು ಅಂತಿದ್ದಂಗೆ ಜ್ಞಾಪಕ ಬರೋದೇ ನನ್ನ ಕುಣಿಗಲ್. ಯಾಕಂತಂದ್ರೆ ನನ್ನ ಸ್ನೇಹಿತರಾಗ್ಬೋದು, ನನ್ನ ಒಂದು ಬಾಲ್ಯ ಆಗ್ಬೋದು, ನಾನು ಬೆಳೆದಿದ್ದು ಹುಟ್ಟಿದ್ ಎಲ್ಲ ಅಲ್ಲೇ ಆಗಿರೋದ್ರಿಂದ ಒಂಥರ ನನಗೆ ಭಾಳ ಕ್ಲೋಸ್ ಟು ಮೈ ಹಾರ್ಟ್ ಆ ಊರು. ಈಗಲೂ ಅಷ್ಟೇ, ಯಾವಾಗಲಾದ್ರೂ ನಮ್ಮ ಊರಿಗೆ ವಾಪಸ್ ಹೋಗ್ಬೇಕಾದ್ರೆ ನಮ್ಮ ಊರು ಬಾರ್ಡರ್ ಕ್ರಾಸ್ ಆಗ್ತಿದ್ದಂಗೆ ಒಂಥರ ಫೀಲ್, ಐ ಗೆಟ್ ಆನ್ ಫೀಲ್, ಒನ್ ಹೋಮ್ಲಿ ಫೀಲ್, ಪ್ಲೆಜರ್ಡ್ ಫೀಲ್ ಇರುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ನೈಸ್. ಆ ಒಂದು ನೆನಪು ಯಾವಾಗ್ಲೂ ಅದು ಮರೆಯಕ್ಕಾಗಲ್ಲ, ಬೆಳೆದಿರುವಂತಹ ನೆನಪುಗಳ. ನಿಮ್ಮ ಶಿಕ್ಷಣದ ಬಗ್ಗೆ ಹೇಳುವಿರಾ? ಸಿನಿಮಾ ರಂಗದತ್ತ ಒಲವು ಬೆಳೆದಿದ್ದು ಹೇಗೆ? ನನ್ನ ಪ್ರೈಮರಿ ಸ್ಕೂಲ್ ಎಲ್ಲ ಫಸ್ಟ್ ನಾನು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದೆ, ಕಚೇರಿ ಸ್ಕೂಲ್ ಅಂತಿದ್ವಿ ಅದನ್ನ. ಅದಾದ ನಂತರ ನಾನು ತೇಜಸ್ವಿ ಸ್ಕೂಲ್ಗೆ ಜಾಯ್ನ್ ಆದೆ. ತೇಜಸ್ವಿ ಸ್ಕೂಲ್ ಅಲ್ಲಿ ಆಲ್ಮೋಸ್ಟ್ ನಾನು ಟಿಲ್ 7th ವರೆಗೂ ಅಲ್ಲೇ ಓದಿದೆ. ಅಲ್ಲಿ ಆದ ನಂತರ ಮಹಾತ್ಮ ಗಾಂಧಿ ಹೈಸ್ಕೂಲಿಗೆ ಜಾಯ್ನ್ ಆದೆ. ಆ ಜರ್ನಿ ಟಿಲ್ 10th ಅಲ್ಲೇ ನಾನು ಓದಿದ್ದು. ಬಟ್ ಅಲ್ಲಿವರೆಗೂ ನಾ 10th ಎಕ್ಸಾಮ್ ನಾನು ಆಕ್ಚುಲಿ ಫೇಲ್. 10th ಎಕ್ಸಾಮು 10th ಫೇಲ್ ಆಗೋವರೆಗೂ ಒಬ್ಬ ಮನುಷ್ಯ ಜೀವನದಲ್ಲಿ ಓದಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಆಕ್ಚುಲಿ 10th ಇಸ್ ಅ ಟರ್ನಿಂಗ್ ಪಾಯಿಂಟ್ ಅಂತಾರೆ ಎಲ್ಲರೂ.
ಅದು ನಿಜವಾಗ್ಲೂ ನನ್ನ ಲೈಫ್ ಅಂತೂ ಟರ್ನಿಂಗ್ ಪಾಯಿಂಟ್ ಆಗೋಯ್ತು. ಬಿಕಾಸ್ ಅವಾಗ ನಾನು ಯಾವಾಗ ಫೇಲ್ ಆದೆ ಆಗ ನನಗೆ ಅದ್ರ ಮಹತ್ವ ಗೊತ್ತಾಗಿದ್ದು, ಓದ್ಬೇಕು ಲೈಫಲ್ಲಿ ಹೆಂಗ್ ನೋಡ್ತಾರೆ ಇಲ್ಲ ಅಂದ್ರೆ ಅಂತ ಅವಾಗ ನನಗೆ ಗೊತ್ತಾಗಿದ್ದು. ಬಟ್ ಅದಾದ ನಂತರ ಪಿ ಯು ಏನು ಮಲ್ಟಿಪಲ್ ಏನು ರಿಪೀಟೆಡ್ ಎಕ್ಸಾಮ್ ಕಟ್ಟಿ ನಾನು ಪಾಸ್ ಮಾಡಿಕೊಂಡೆ. ಇಮಿಡಿಯೇಟ್ ಆಗಿ ಪಿ ಯು ಅಲ್ಲಿ ಐ ಸ್ಕೋರ್ಡ್ ಡಿಸ್ಟಿಂಕ್ಷನ್. ಸೊ ಎಲ್ಲರೂ ಅದೇ ಆಶ್ಚರ್ಯ ಆದ್ರು, ಟೆಂತ್ ಫೇಲ್ ಆದ್ರು ಡಿಸ್ಟಿಂಕ್ಷನ್ ಪಿ ಯು ಅಲ್ಲಿ. ಸೊ ಅಲ್ಲಿಂದ ಐ ಬಿಕಮ್ ವೆರಿ ಡಿಟರ್ಮೈಂಡ್ ಇನ್ ಲೈಫ್. ಅಂದ್ರೆ ನಾನು ಇದನ್ನೆಲ್ಲೋ ಒಬ್ರಿಗೆ ಹೇಳೋದು ಅದೇ ದೃಷ್ಟಿಯಿಂದಾನೆ. ಏನಕ್ಕೆ ಅಂತಂದ್ರೆ ಯಾವಾಗ್ಲೂ ಒಂದ್ ಕಡೆ ಬಿದ್ದಾಗ್ಲೇನೆ ಅದ್ರ ಮಹತ್ವ ಗೊತ್ತಾಗೋದು. ಈಗ ಒಂದು ಒಂದು ಹಳ್ಳದಲ್ಲಿ ಬಿದ್ದಾಗ್ಲೇನೆ ಅಯ್ಯೋ ಹಿಂಗ್ ಬೀಳ್ಬಾರ್ದಾಗಿತ್ತು ಅಂತ ತಿರ್ಗಾ ರೈಸ್ ಆಗ್ತೀವಿ. ದಟ್ ಇಸ್ ವಾಟ್ ದ ಲೈಫ್ ಇಸ್. ಎಲ್ಲೋ ಒಂದ್ ಕಡೆ ನಾವು ಅದು ಅದು ಕಲ್ಸುತ್ತೆ, ತುಂಬಾ ಪಾಠಗಳು ಕಲ್ಸುತ್ತೆ. ನನಗಂತೂ ಆ ಪಾಠ ನಾನು ಕಲ್ತಿದ್ದೀನಿ. ಅಂಡ್ ಆ ಒಂದು ಸಕ್ಸಸ್ ಅಲ್ಲಿಂದ ನಾನು ಆ ಸಕ್ಸಸ್ ನೋಡಬೇಕು ಅಂತಾನೆ ಹತ್ತಿದೆ ನಾನು. ಅಂಡ್ ಐ ಸ್ಟಡೀಡ್ ವೆಲ್, ಕಲಿಕೆ ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಇದ್ದೆ ಎಲ್ಲ. ಸೊ ಐ ಜಸ್ಟ್ ಹ್ಯಾಪನ್ ಅಂಡ್ ಒಂದು ಒಳ್ಳೆ ಫಿಡಿಲಿಟಿ ಅನ್ನೋ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ ನಂತರ ನನಗೆ ಕಾಣಕ್ ಶುರು ಆಗಿದ್ದು, ನಾನು ಯಾರ್ದೋ ದೇಶದ ಕಂಪ್ನಿಗೋಸ್ಕರ ನಾನು ದುಡಿತಾ ಇದ್ದೀನಲ್ಲ ಇಲ್ಲಿ ಹಗಲು ರಾತ್ರಿ. ಯು ಡೋಂಟ್ ಬಿಲೀವ್. ಒನ್ ಡೇ ಐ ವಾಸ್ ಲೈಕ್ ಫಿಡಿಲಿಟಿ ಇನ್ ದ ಕಂಪ್ನಿ. ನಾನು ಯು ಕೆ ಶಿಫ್ಟ್ ಅಲ್ಲಿ ಇದ್ದೆ. ಯು ಕೆ ಶಿಫ್ಟಿಗೆ ಹೋದ್ರೆ ಮಧ್ಯಾಹ್ನ 2 ಗಂಟೆಗೆ ಹೋದ್ರೆ 10 ಗಂಟೆಗೆ ಲಾಗ್ ಔಟ್ ಆಗ್ಬಿಟ್ಟು ಬರ್ತೀವಿ. ಬಟ್ ಹಂಗಾಗ್ಲಿಲ್ಲ. ಅವತ್ತು ಎಲ್ಲ ನಂದೇ ಕೆಲಸ ಇದ್ದು ನನ್ನ ಮೇಲೆ ಜವಾಬ್ದಾರಿ ಕೊಡಿಸೋದು. ಅವತ್ತೊಂದು ದಿನ ಕನ್ಸಿಕ್ಯೂಟಿವ್ 48 hours ಕೆಲಸ ಮಾಡಿದ್ದೀನಿ, ವಿತೌಟ್ ಸ್ಲೀಪಿಂಗ್, ವಿತೌಟ್ ಈಟಿಂಗ್ ಎನಿಥಿಂಗ್. ಆ ಥರ ಆಗ್ಬಿಟ್ಬಿಟ್ಟಿತ್ತು, ಅಷ್ಟು ಪ್ರೆಷರ್. ಅಂಡ್ ದಟ್ ಡೇ ಐ ಡಿಸೈಡೆಡ್, ಅದಾದ್ಮೇಲೆ 3 ದಿವಸ ಜ್ವರ ಬಂದ್ಬಿಟ್ಟಿತ್ತು ನನಗೆ. ದಟ್ ಡೇ ಐ ಡಿಸೈಡೆಡ್ ಯಾಕೆ ನಾನು ಯಾಕೆ ಹಿಂಗೆ ದುಡಿದ ಇದ್ದೀನಿ, ಏನಾಗ್ತಿದೆ ಇದರಿಂದ ಅಂತ. ದೆನ್ ಐ ಫೆಲ್ಟ್ ಲೈಕ್ ನಾನು ಎಲ್ಲೋ ನನ್ನ ಟ್ಯಾಲೆಂಟ್ ವೇಸ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಫ್ರಮ್ ದಿ ಡೇ ನನ್ನ ಹೈಸ್ಕೂಲಿಂದ ಹಿಡಿದು ಪ್ರತಿ ಈ ಸಿಂಗಿಂಗು, ನಾಟಕ, ಪ್ರಬಂಧ, ಅವುಗಳು ಇದರಲ್ಲೆಲ್ಲದರಲ್ಲೂ ನಾನು ಯಾವಾಗಲೂ ಫಸ್ಟ್ ಪ್ರೈಸ್ ಯಾರಿಗೂ ಬಿಟ್ಕೊಟ್ಟವನಲ್ಲ. ಅಂಡ್ ಈ ಟಿಲ್ ಮೈ ಡಿಗ್ರೀಸ್, ಈವನ್ ನನ್ನ ಫೆಡಿಲಿಟಿಲಿ ಕೆಲಸ ಮಾಡಬೇಕಾದ್ರೂ ಅಲ್ಲೂ ನನ್ನ ಡ್ಯಾನ್ಸು ಅವು ಇವು ಎಲ್ಲ ಮಾಡಿನೂ ನಾನು ಐ ವಿನ್ ಅವಾರ್ಡೆಡ್. ಸೊ ಹಿಂಗಿರೋವಾಗ ಎಲ್ಲೋ ಏನೋ ಅವ್ರು ಸಾಕಷ್ಟು ಜನ ನನ್ನ ಫೆಡಿಲಿಟಿ ಫ್ರೆಂಡ್ಸ್ಗಳು ಕೂಡ ಅದೇ ಅಂತ ಇದ್ರು, ಏ ಯು ಆರ್ ಫಿಟ್ ಟು ಬಿ ಇನ್ ಫಿಲ್ಮ್ ಇಂಡಸ್ಟ್ರಿ ಮ್ಯಾನ್ ಅಂತ ಎಲ್ಲರೂ ಹೇಳೋರು. ದೋ ಈವನ್ ಡೋಂಟ್ ನೋ ದ ಲ್ಯಾಂಗ್ವೇಜ್ ಕನ್ನಡ, ಅವರು ಕೂಡ ಹೇಳ್ತಾ ಇದ್ರು ಯು ಆರ್ ವೆರಿ ಟ್ಯಾಲೆಂಟೆಡ್ ಅಂತ. ಎಲ್ಲ ಅದು ಚುಚ್ಚಕ್ಕೆ ಶುರು ಆಯಿತು, ನಾನು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ. ಅದೇ ಸಮಯಕ್ಕೆ ಏನಾಯಿತು, ಅರುಂಧತಿ ಅಂತ ಒಂದು ಸಿನಿಮಾ ಬಂದಿತ್ತು, ಅನುಷ್ಕಾ ಶೆಟ್ಟಿ ಆ್ಯಕ್ಟ್ ಮಾಡಿದ್ದಂಥದ್ದು, ಕೋಡಿ ರಾಮಕೃಷ್ಣ ಅವರು ಡೈರೆಕ್ಟ್ ಮಾಡಿದ್ದಂತ. ಅರುಂಧತಿ ಸಿನಿಮಾ ಯಾಕೋ ಏನೋ ಗೊತ್ತಿಲ್ಲ ನನ್ನ ಮೇಲೆ ತುಂಬ ಇಟ್ ಸ್ಟಾರ್ಟೆಡ್ ಒಂದು ಭಯಂಕರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ನನ್ನ ಮೇಲೆ. ಅರುಂಧತಿ ಸಿನಿಮಾ ನೋಡಿದ್ಮೇಲೆ ಐ ವಾಂಟ್ ಬಿ ಎ ಸ್ಟೋರಿ ರೈಟರ್ ಅಂತ ಡಿಸೈಡ್ ಮಾಡಿದೆ. ಇಲ್ಲ ಸ್ಟೋರಿ ಬರೀಬೇಕು ಅಂದರೆ ಡೈರೆಕ್ಟ್ ಮಾಡಬೇಕು ಅನ್ನೋ ಆಸೆ ಬರ್ತಿರಲಿಲ್ಲ, ಸ್ಟೋರಿ ಬರೀಬೇಕು, ಆ ಥರ ಏನೋ ನಾನು ಬರೀತೀನಿ ಸ್ಟೋರಿ, ಆ ಥರ ಏನೋ ನನ್ನ ಕೈಲಿ ಆಗುತ್ತೆ ಅನ್ನೋದು ಆಸೆ ಹುಟ್ಟಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ನಾನು ಐ ಸ್ಟಾರ್ಟೆಡ್ ರೈಟಿಂಗ್ ಸ್ಟೋರೀಸ್. ಒಂದು ಸ್ಟೋರಿ ಕೂಡ ಬರೆದಿದ್ದೆ. ಯು ಡೋಂಟ್ ಬಿಲೀವ್, ಒಬ್ಬ ಫಿಲ್ಮ್ ಇಂಡಸ್ಟ್ರಿ ಅವನೇ ಅಲ್ಲದಲ್ಲೇ ಇರೋನು ನಾನು. ಐ ಸೀದಾ ಎಲ್ಲಿಗೆ ಹೋಯ್ತು ಅಂತಂದ್ರೆ, ನಾನು ಆ ಸಿನಿಮಾದ ಪ್ರೊಡ್ಯೂಸರ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ಥರ ಒಂದು ಸ್ಟೋರಿ ಬರೆದಿದ್ದೀನಿ ಅಂತ. ಅದು ಆಗಲಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಬಟ್ ಅದು ಅಲ್ಲಿವರೆಗೂ ನನ್ನ ಎಂಥೂಸಿಯಾಸಮ್ ಹಂಗೆ ಹುಟ್ಟಿಸ್ತು. ಬಟ್ ಆಮೇಲೆ ಆಫ್ ಲೇಟ್ಲಿ ಡಿಸೈಡೆಡ್, ನಾಗಂತೇಳಿ ಚಂದ್ರಶೇಖರ್ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಇದೇ ಗೂಗ್ಲಿ ಸ್ಕ್ರಿಪ್ಟ್ ಅವ್ರಿಗೆ ಬರೆದ್ಬಿಟ್ಟಿದ್ದೆ ನಾನು, ಅಂದ್ರೆ ಬೇರೆ ಹೆಸರಲ್ಲಿ ಬರೆದ್ಬಿಟ್ಟಿದ್ದೆ. ನಿಲ್ಲದ ತುತ್ತೂರು ಅಂತ ಏನೋ ಒಂದು ಬರೆದ್ಬಿಟ್ಟು ಕೊಟ್ಟಿದ್ದೆ ಅವಾಗ ಗೂಗ್ಲಿ ಸ್ಕ್ರಿಪ್ಟ್, ಅಂದ್ರೆ ಬೇರೆ ಸ್ಕ್ರೀನ್ ಪ್ಲೇ ಇತ್ತು, ಬಟ್ ಸೇಮ್ ಕತೆ. ಆಮೇಲೆ ಅಲ್ಲಿ ನೋಡಿದ್ರೆ ನಾನು ನಿಮ್ದು ಆಕ್ಟಿಂಗ್ ಆದ್ರು ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹೌದು ಆಕ್ಟಿಂಗ್ ತಂದ್ಬಿಟ್ಟೆ ಸುಮ್ಮನೆ. ಸರಿ ಇದು ಏನೋ ಫೋಟೋಸ್ ಕೊಡಿ ಅಂದ್ಬಿಟ್ಟು ನೋಡಿದ್ರೆ ನನ್ನ ಇದೇ ಕರೆದ್ರು, ಆಕ್ಟಿಂಗೇ ಕರೆದ್ರು. ನಾನು ಆಕ್ಟಿಂಗ್ ಅಂದ್ಬಿಟ್ಟು ಓಡೋದೆ, ಓಡೋಗಿ ನೋಡಿದ್ರೆ ಅಲ್ಲಿ ಇಟ್ಸ್ ಲೈಕ್ ಒಂದು ಬ್ಯಾಕ್ಗ್ರೌಂಡ್ ಆಕ್ಟರ್ಸ್ ತರ. ಬಟ್ ಅಲ್ಲಿ ಮಾಡಿದೆ ತಿರ್ಗಾ ಅಲ್ಲಿ 100 ಜನ್ಮಕ್ಕೂ ಅನ್ಸುತ್ತೆ ದಟ್ ಮೂವಿ. ಸಂತೋಷ್ ನಾಯ್ದಿದ್ದಾರೆ ಆಕ್ಟ್ ಮಾಡಿದ್ದೀನಿ ಸಿನಿಮಾ. ಅದರಲ್ಲಿ ನಾನು ಐ ವಾಸ್ ಬ್ಯಾಕ್ಗ್ರೌಂಡ್ ಆಕ್ಟರ್, ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಆಗಿದ್ದೆ. ದೆನ್ ಐ ಸ್ಲೋ ಸ್ಲೈಟ್ಲಿ ಲೈಕ್ ಮೈ ಮೈಂಡ್ ವಾಸ್ ಕಂಪ್ಲೀಟ್ಲಿ ಗೋಯಿಂಗ್ ಟುವರ್ಡ್ಸ್ ಫಿಲ್ಮ್ ಇಂಡಸ್ಟ್ರಿ. ಏನೋ ಮಾಡಬೇಕು, ಬೇರೆ ಥರ ಏನೋ ಮಾಡಬೇಕು, ಈ ಥರದ್ದೇ ಯೋಚನೆ ಮಾಡ್ಕೊಂತ ಇರಬೇಕಾದ್ರೆ ದೆನ್ ಐ ಡಿಸೈಡೆಡ್ ಒನ್ ಡೇ ದಟ್ ಅಲ್ಲೂ ಇದ್ದು ಇಲ್ಲೂ ಇದ್ದು ಇರೋಕ್ಕಾಗಲ್ಲ, ಇಲ್ಲ ಒಂದು ಕಡೆ ಇರಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ಐ ಡಿಸೈಡೆಡ್ 1 year ಟೈಮ್ ತೊಗೋಬೇಕು ಮನೆಯಲ್ಲಿ. 1 year
ಐ ಶುಡ್ ಡೆಡಿಕೇಟ್ ಮೈಸೆಲ್ಫ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ, ಒನ್ ಇಯರ್ ಡಿಸೈಡ್ ಮಾಡಿಬಿಟ್ಟೆ. ಅದೇನು ಆಗಲಿಲ್ಲ ಅಂದರೆ ವಾಪಸ್ ಕಂಪ್ನಿ ಕೆಲಸ ಇದ್ದೇ ಇದೆ, ಪ್ರಾಬ್ಲಮ್ ಇಲ್ಲ. ಬಟ್ ಐ ಡಿಸೈಡ್ ಐ ಜಂಪ್ ಇನ್. ಮನೇಲೂ ಎಲ್ಲ ಮಾತಾಡ್ಬಿಟ್ಟು, ಮನೇಲಿ ದೊಡ್ಡ ಗಲಾಟೆ. ಸೊ ಅಲ್ಲಿ ಸ್ಟಾರ್ಟ್ ಆದೆ. ಹಂಗೆ ಸ್ಟಾರ್ಟ್ ಆಗಿದ್ದ ಜರ್ನಿ, ನಾನು ಮೂರ್ತಿ ಅನ್ನೋ ಒಬ್ಬರು ಸ್ನೇಹಿತರ ಮೂಲಕ ನನಗೆ ಯೋಗರಾಜ್ ಸರ್ ಅವರ ಮನೆ ಅಡ್ರೆಸ್ಸು ನಂಬರು ಸಿಕ್ತು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಪಂಚರಂಗಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋಕ್ಕೆ ಅವಕಾಶ ಸಿಕ್ತು. ಒಂದು ಶೆಡ್ಯೂಲ್ ಮಾಡಿದೆ, ಒಂದು ಶೆಡ್ಯೂಲ್ ವರ್ಕ್ ಮಾಡಿದ ನಂತರ ನನಗೆ ಕತೆ ಹೆಚ್ಚು ಹುಟ್ಟಕ್ಕೆ ಸ್ಟಾರ್ಟ್ ಆಯಿತು ಕತೆ. ಸೊ ಸರಿ, ಕತೆ ಒಂದು ಒಂದೇನೋ ಯುನೀಕ್. ಅಲ್ಲಿ ವೀರೇಂದ್ರ ಅಣ್ಣ ನನ್ನ ಸ್ನೇಹಿತರು. ಆ್ಯಕ್ಚುಲಿ ವೀರೇಂದ್ರ ಏನು ಹೇಳಿದ್ರು ಅಂದರೆ, ಬಾಸ್ ಎಲ್ಲ ಅದೇ ಮೇಕಿಂಗು, ಕ್ಲೋಸ್ ಶಾರ್ಟು, ವೈಟ್ ಶಾರ್ಟು, ಜಿಮ್ಮಿ ಜಿಗು ಅವೇ ಇಡ್ತೀವಿ, ಬಟ್ ಸ್ಕ್ರಿಪ್ಟ್ ಚೆನ್ನಾಗಿರ್ಬೇಕು ಅಲ್ವಾ, ಕರೆಕ್ಟ್ ಅಂದ್ಬಿಟ್ಟು ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಬೇಕು ಅಂತ ಹೇಳಿ ಡಿಸೈಡೆಡ್. ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದೆ, ಅದೇ ಗೋವಿಂದ ಏನಮ್ಮ. ದೆನ್ ಎಲ್ಲ ಹಿಸ್ಟ್ರಿ ಅಷ್ಟೇ. ಇವತ್ತು ನಟಸಾರ ಫಿಫ್ಟಿ ಡೇಸ್ ಆಯ್ತು. ನಿಮ್ಮ ಕೆಲಸಕ್ಕೆ ಪತ್ನಿ ಸಹಕಾರ ಹೇಗಿದೆ? ನನ್ನ ಕೆಲಸಕ್ಕೆ ಪತ್ನಿ ಸಹಕಾರ ಬಹಳ ಅನನ್ಯವಾದಂತದ್ದು. ಯಾಕೆಂತಂದ್ರೆ ಯೂಶಲಿ ಏನಾಗುತ್ತೆ, ಹೊಸದಾಗಿ ಮದುವೆ ಆಗಿದ್ದೀವಿ. ಆಕ್ಚುಲಿ ಟು ಬಿ ಫ್ರ್ಯಾಂಕ್ ವಿತ್ ಯು, ನಾವು ಎಲ್ಲೂ ಹೋಗುವುದಿಲ್ಲ ಇನ್ನು. ಯಾಕೆಂದ್ರೆ ಅಷ್ಟು ಟೈಟ್ ಶೆಡ್ಯೂಲ್ ಇತ್ತು ನಂದು. ಬಟ್ ನನ್ನ ಬ್ಯುಸಿ ಶೆಡ್ಯೂಲ್ನ ಅದು ಅವಳು ಇಂಡಸ್ಟ್ರಿ ಅವಳು ಆಗಿರೋದ್ರಿಂದ ನನ್ನ ಬ್ಯುಸಿ ಶೆಡ್ಯೂಲ್ನೂ ಅರ್ಥ ಮಾಡಿಕೊಂಡು ನಾನು ಸರ್ನ ಏನೋ ಬರದೇ ಇದ್ರೆ ಇದ್ರೆ ಎಲ್ಲ ಸಮಾಧಾನವಾಗಿ ಏನೋ ರಿಯಾಕ್ಟ್ ಮಾಡಿದೆ. ಆ ಒಂದು ಸಪೋರ್ಟಿವ್ ಆಗಿ ಇದ್ದಾಳೆ. ಸೊ ಅದು ಖುಷಿಯಾಗುತ್ತೆ.